ನಮಸ್ತೆ, ಹೇಗಿದ್ದೀರಾ? ನನ್ನ ಮಾನಸಾಸ್ ಗಾರ್ಡನ್ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರೋ ನಿಮಗೆ ಧನ್ಯವಾದ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ತಿಳಿಸ್ತಾ ಇದ್ದೀನಿ, ನಾನು ಇದರಲ್ಲಿ ಮುಖ್ಯವಾಗಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಮಾಡೋದು ಹೇಗೆ ಮತ್ತು ಔಷಧೀಯ ಸಸ್ಯಗಳ ಪ್ರಾಮುಖ್ಯತೆಗಳು ಇದರ ಬಗ್ಗೆ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ದಿನ ನಾನು ಕಳೆ ಸಸ್ಯವಾದರೂ ಅಸಂಖ್ಯ ಔಷಧೀಯ ಗುಣಗಳನ್ನು ಹೊಂದಿರುವ ಒಂದು ಗಿಡವನ್ನು ಪರಿಚಯಿಸ್ತಾ ಇದ್ದೀನಿ, ಅದೇ ಕುಪ್ಪಿ ಗಿಡ. ತುಪ್ಪಕೀರೆ, ಕುಪ್ಪಿ, ಕುಪ್ಪೆ ಗಿಡ, ಕುಪ್ಪುಂಟೆ ಸೊಪ್ಪು, ಮುರಿಪಿಂಡಿ, ಸಂಸ್ಕೃತದಲ್ಲಿ ಹರಿತ ಮಂಜರಿ ಎಂದಲ್ಲಿ ಕರೆಸಿಕೊಳ್ಳುವ ಈ ಸಸ್ಯ ನೆಲದಿಂದ ಸುಮಾರು 2-3 ಅಡಿ ಬೆಳೆಯುತ್ತೆ. ಇದರ ಹೂವು ಹಸಿರು ಬಣ್ಣದಿಂದ ಈ ಥರ ಕೂಡಿರುತ್ತೆ. ಇದು ಯುಫೋರ್ಬಿಯೇಸಿ ಕುಟುಂಬಕ್ಕೆ ಸೇರಿದ್ದು. ಇದರ ವೈಜ್ಞಾನಿಕ ಹೆಸರು ಅಕ್ಯಾಲಿಫಾ ಇಂಡಿಕಾ. ಇದನ್ನು ಇಂಗ್ಲಿಷ್ನಲ್ಲಿ ಇಂಡಿಯನ್ ನೆಟಲ್ ಅಂತಲೂ ಕರಿತೀವಿ. ಇನ್ನು ಇದರ ಔಷಧೀಯ ಗುಣಗಳಂತೂ ಒಂದೆರಡೇ ಅಲ್ಲ. ಆಯುರ್ವೇದ ಹಾಗೂ ನಾಟಿ ಔಷಧಿಯಲ್ಲಿ ಬಳಸಲ್ಪಡುವ ಇದರ ತಾಜಾ ಎಲೆಯನ್ನು ಅರಿಶಿನದೊಂದಿಗೆ ಬೆರೆಸಿ ಬಿಸಿನೀರಿನೊಂದಿಗೆ ಕಷಾಯ ಮಾಡಿ ಕುಡಿದರೆ ಜಂತು ಹುಳು ಕಾಟದಿಂದ ದೂರವಾಗಬಹುದು, ಜೀರ್ಣಶಕ್ತಿ ಹೆಚ್ಚಾಗಿ ಪೈಲ್ ಸಮಸ್ಯೆ, ಹೊಟ್ಟೆ ಹುಣ್ಣು ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಮೂರ್ಛೆ ರೋಗದಿಂದ ಪ್ರಜ್ಞೆ ತಪ್ಪಿದವರಲ್ಲಿ ಇದರ ಹನಿಗಳನ್ನು ಮೂಗಿನ ಹೊಳ್ಳೆಗಳಿಗೆ ಹಾಕಿದರೆ ಪ್ರಜ್ಞೆ ಬರುತ್ತೆ. ಹಾಗೂ ಇದರ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಚಿಕ್ಕ ಮಕ್ಕಳಿಗೆ ಕುಡಿಸಿದರೆ ಕಫ ವಾಂತಿಯಾಗಿ ಹೊರಬರುತ್ತೆ. ಅದಲ್ಲದೆ ಕೆಮ್ಮು ಅಸ್ತಮಕ್ಕೂ ಇದು ಉಪಶಮನ. ಇನ್ನು ಇದು ಹೆಣ್ಣು ಮಕ್ಕಳಿಗೆ ತುಂಬಾ ಅಚ್ಚುಮೆಚ್ಚಾಗಿ ಕೆಲಸ ಮಾಡುತ್ತೆ. ಇದರ ಎಲೆಯನ್ನು ಅರೆದು ಅದಕ್ಕೆ ಮೊಸರು, ಅರಿಶಿನ, ಕಡಲೆ ಹಿಟ್ಟು ಬೆರೆಸಿ ಮುಖಕ್ಕೆ ಪೇಸ್ಟ್ ಮಾಡಿ ಹಚ್ಚಿಕೊಂಡು ಸ್ವಲ್ಪ ಸಮಯದ ನಂತರ ಮುಖ ತೊಳೆದುಕೊಂಡ್ರೆ ಮುಖದಲ್ಲಿರುವ ಕಪ್ಪು ಕಲೆ, ಮೊಡವೆ, ಬೇಡವಾದ ಕೂದಲು ನಿವಾರಣೆಯಾಗಿ ಮುಖದ ಚರ್ಮದಲ್ಲಿ ನಳನಳಿಸುವ ಕಾಂತಿ ಬರುತ್ತೆ. ಇದರ ಎಲೆಯನ್ನು ಕುದಿಸಿ ಕಷಾಯ ಮಾಡಿಕೊಂಡು ಕೊಳಕು ಮಂಡಲ ಹಾವು ಕಚ್ಚಿದಾಗ ಕುಡಿಸುವ ಪದ್ಧತಿ ಇಂದಿಗೂ ಕೆಲವು ಹಳ್ಳಿಯಲ್ಲಿ ಇದೆ. ಇದಲ್ಲದೆ ಇದರ ಕಷಾಯ ಪ್ರತಿನಿತ್ಯ ಸೇವಿಸಿದ್ರೆ ರಕ್ತದಲ್ಲಿನ ಸಕ್ಕರೆ ಅಂಶ ಹೇಗೆ ಕಡಿಮೆಗೆ ಆಗ್ತಾ ಬರುತ್ತೆ ಅಂತ ಅಚ್ಚರಿ ಪಡ್ತೀರಾ. ಇದರ ಎಲೆಗಳನ್ನು ಅಕ್ಕಿ ತೊಳೆದ ನೀರಲ್ಲಿ ರುಬ್ಬಿಕೊಂಡು ಆ ಪೇಸ್ಟ್ ಅನ್ನ ಕೂದಲ ಬೂಡಕ್ಕೆ ಹಚ್ಚಿಕೊಂಡು 1 ಗಂಟೆ ನಂತರ ಸ್ನಾನ ಮಾಡಿದ್ರೆ ತಲೆಹೊಟ್ಟು ಕಡಿಮೆ ಆಗುತ್ತೆ. ಇದರ ಎಲೆಯ ರಸಕ್ಕೆ ಎಳ್ಳೆಣ್ಣೆ ಬೆರೆಸಿ ತೈಲ ಮಾಡಿಟ್ಟುಕೊಂಡು ಬಳಸ್ತಾ ಇದ್ರೆ ಮಾಂಸಖಂಡದ ನೋವು, ಮೂಳೆ ನೋವು, ಕೀಲು ನೋವು, ಸೋರಿಯಾಸಿಸ್ ಇದೆಲ್ಲಕ್ಕೂ ಉತ್ತಮ ಪರಿಣಾಮಕಾರಿ. ಹೀಗೆ ಹೇಳ್ತಾ ಹೋದ್ರೆ ಕುಪ್ಪಿ ಗಿಡದ ಔಷಧೀಯ ಮಹತ್ವಗಳು ಒಂದೆರಡಲ್ಲ. ನಿಮಗೂ ಇದನ್ನ ಬಳಸಬೇಕು ಅಂತಿದ್ರೆ ನಿಮ್ಮ ಹಿತ್ತಲಲ್ಲಿ ಪಾಟ್ಗಳಲ್ಲಿ ಇದನ್ನು ಬೆಳೆಸಬಹುದು. ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಮನವಿ. ಮಕ್ಕಳ ಕೈಯಲ್ಲಿ ಆಟವಾಡಲು ಮೊಬೈಲ್ ಕೊಡದೆ ದಯವಿಟ್ಟು ಸುತ್ತಮುತ್ತ ಇರೋ ಮರ, ಗಿಡ, ಬಳ್ಳಿಗಳ ಪರಿಚಯ ಮಾಡಿಸಿಕೊಡಿ. ಔಷಧೀಯ ಸಸ್ಯಗಳ ಮಹತ್ವ ತಿಳಿಸಿ, ಅದನ್ನ ವಿಶ್ವವಿಖ್ಯಾತಿಗೊಳಿಸಲು ಸಹಕರಿಸಿ ಎಂದು ಹೇಳುತ್ತಾ ಮತ್ತೊಂದು ಔಷಧೀಯ ಸಸ್ಯದೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿಯಾಗ್ತೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕ ಕಾಣ್ತಾ ಇರೋ ಬೆಲ್ ಐಕಾನ್ ಒತ್ತಿ. ಅಲ್ಲಿ ತನಕ ಸರ್ವೇ ಜನಾಃ ಸುಖಿನೋ ಭವಂತು.